ಮೀನರಾಶಿ ಹನ್ನೊಂದರ ಶನಿ ಏಳರ ಬುಧ ನಿಮಗೆ ಅನುಕೂಲಕರ ನಿಮ್ಮ ರಾಶಿಯಲ್ಲೇ ಇರುವ ಗುರು ಕೊಂಚ ಕಿರಿಕಿರಿಯನ್ನು ನಷ್ಟವನ್ನು ಕೊಡುತ್ತಾನೆ ಈಗ ಮೂರನೇ ಮನೆಯಲ್ಲಿರುವ ಕುಜ ಹದಿನೈದರ ನಂತರ ನಾಲ್ಕನೇ ಮನೆ ಪ್ರವೇಶವಾಗುತ್ತಾನೆ ಈ ಎರಡು ಮನೆಗಳು ಕುಜನ ಸಂಚಾರ ನಿಮಗೆ ಶುಭ ಫಲವೇ ಸಿಗುತ್ತದೆ ಯಾವುದೋ ಬಾಕಿಯಾಗಿ ಮರೆತು ಹೋಗಿದ್ದ ಹಣ ವಾಪಸ್ ಬರುತ್ತದೆ ಏಳರ ಬುಧನಿಂದ ವಿದ್ವತ್ ಜನರ ಪರಿಚಯವಾಗುತ್ತದೆ ನಿಮ್ಮ ಹಿರಿಮೆ ಬೆಳೆಯುತ್ತದೆ ಎರಡನೇ ಮನೆಯ ರಾಹುವಿನಿಂದ ನಿಮ್ಮ ಮಾತು ಕೆಲವರಿಗೆ ಖಾರವಾಗಿ ಕಾಣಬಹುದು ಮನಸ್ತಾಪಕ್ಕೆ ಎಡೆಮಾಡಿಕೊಡದಂತೆ ಜಾಣತನವಾಗಿ ಮಾತನಾಡಿ ಹನ್ನೊಂದರ ಶನಿ ನಿಮಗೆ ಅನಿರೀಕ್ಷಿತ ಧನಲಾಭವಾಗುವಂತೆ ಮಾಡುತ್ತಾನೆ ನಿಮಗೆ ಈಗ ಅರ್ಧ ನಷ್ಟದ ಸಮಯ ಯೋಚಿಸಿ ಹೆಚ್ಚೆ ಮುಂದಿಡೆ ಈ ತಿಂಗಳು ಎದುರಾಳಿಗಳಿಂದಾಗಿ ನೀವು ಕೆಲವು ತೊಂದರೆಗಳನ್ನು ಎದುರಿಸಬೇಕಾಗಬಹುದು ಇದು ಮಾನಸಿಕ ಆಯಾಸವನ್ನು ಹೆಚ್ಚಿಸಬಹುದು ವೃತ್ತಿಪರವಾಗಿ ನೀವು ನಿಮ್ಮ ಕೆಲಸದಲ್ಲಿ ಪ್ರಗತಿ ಸಾಧಿಸುತ್ತೀರಿ ಆದರೆ ಯಾವುದೇ ತಪ್ಪು ತಿಳುವಳಿಕೆಯನ್ನು ತಪ್ಪಿಸಲು ಮೇಲಾಧಿಕಾರಿಗಳೊಂದಿಗೆ ಪರಿಣಾಮಕಾರಿಯಾಗಿ ಸಂವಹನ ನಡೆಸುತ್ತೀರಿ ವ್ಯಾಪಾರಿಗಳು ಅನುಕೂಲಕರವಾದ ಲಾಭವನ್ನು ನಿರೀಕ್ಷಿಸಬಹುದು ಅಹಂನಿಂದಾಗಿ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧದ ಮೇಲೆ ಪರಿಣಾಮ ಬೀರಬಹುದು ಸಮಸ್ಯೆಗಳನ್ನು ಸೌಹಾರ್ದಯುತವಾಗಿ ಪರಿಹರಿಸಲು ಪ್ರಯತ್ನಿಸಿ ವಿದ್ಯಾರ್ಥಿಗಳು ನಿರೀಕ್ಷೆಗಿಂತ ಉತ್ತಮ ಸಾಧನೆ ಮಾಡುತ್ತಾರೆ ಮಾನಸಿಕ ಒತ್ತಡ ಹೆಚ್ಚಾಗಬಹುದು ಯೋಗ ಧ್ಯಾನ ಮಾಡಿ